Abhishek. Hi. Hi. Hello. Naan chanagidina pa. Nee neno illa idiya. Naan 1 year alli ithara agibidiyallo. Yena maamuli 1 year alli yeno agibidiya nange. Hauda. Hela pa namgunu. Helana bidu adike nante. Ha? Hela. ಅಮೃತಾ ಬಾಯಿಲಿ ಏನ್ರಿ ನಂಗೆ ಸ್ಟ್ರಾಂಗ್ ಒಂದು ಕಾಫಿ ಮಾಡ್ಕೊಡಿ ಅಂತ ಅನ್ಕೊಂಡೆ ಆಫೀಸ್ ಇಂದ ಬಂದು 1/2 ಗಂಟೆ ಆಯ್ತು ಫಸ್ಟ್ ಮುಖ ತೊಳ್ಕೊಂಡು ಬನ್ನಿ ಏನ್ ನಿಮ್ಮದು ಅಲ್ಲ ಏನು ಅಂತ ನಿಮ್ಮದು ಡೈಲಿ ಬಂದ ತಕ್ಷಣ ಇದೆ ತರ ಪುರಾಣ ಅಂತ ಇಲ್ಲ ಸ್ವಲ್ಪ ನನ್ನ ಫ್ರೀಡಂ ಬೇಡ ಮನೆಯಲ್ಲಿ ಎಷ್ಟು ಕೆಲಸ ಮಾಡಿ ಬಂದಿದ್ದೀನಿ ಸುಸ್ತಾಗಿರುತ್ತೆ ಏನು ಮಾತಾಡ್ತಿದ್ದೀ ಇಷ್ಟು ಸಿಟ್ ಆಗ್ತಿದೀರಾ ನೀವು ಅಲ್ಲ ಡೈಲಿ ಇದೆ ತರ ಬೈತಾ ಇರ್ತೀಯಾ ನನಗೆ ಕೋಪ ಬರಲ್ವಾ ಯಾಕೆ ಕೋಪ ಬರುತ್ತೆ ನಿಮಗೆ ಏನಾಗಿದೆ ಅಂತ ಈಗ ನನಗೆ ಏನಾಗಿಲ್ಲ ನಾನು ಚೆನ್ನಾಗಿ ಇದೀನಿ ನನ್ನ ವರ್ಕ್ ಟೆನ್ಷನ್ ಆಗಿದೆ ನನಗೆ ಏನು ಮಾಡಕ ಆಗ್ತಿಲ್ಲ ನಾನು ಯಾವಾಗ ನೋಡಿದ್ರು ಸುಸ್ತು 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 ಏನ್ರಿ ನಿಮ್ಮದು ಏನು ಮಾಡಕ ಆಗಲ್ಲ ಅಷ್ಟು ಕೆಲಸ ಇದೆ ಸುಸ್ತು ಆಗುತ್ತೆ ಇನ್ನ ಅರ್ಥ ಮಾಡ್ಕೊಳ್ಳಬೇಕಲ್ಲ ಯಾಕೆ ಇಷ್ಟು ಸಿಟ್ ಮಾಡ್ತಾ ಇದೀರಾ ನೋಡಿ ನಾನು ನಿಮ್ಮ ಒಳ್ಳೆದಕ್ಕೆ ಹೇಳ್ತಾ ಇರೋದಲ್ವಾ ಫಸ್ಟ್ ಹೋಗಿ ಮುಖ ತೊಳ್ಕೊಂಡು ಬನ್ನಿ ಮಾಡ್ಕೊಳ್ತೀನಿ ನಾನು ನಿಮ್ಮದೇಗಿದೀನಿ ಸಮಾಧಾನವಾಗಿದೀನಿ ನೀವು ಯಾವ ರೀತಿ ಹೋಗಿ ಚಲೆ ತಿಪ್ಪಡ ನಾನು ಹೋಗಿ ನಾನು ಒಂದು 6 ತಿಂಗಳಿಂದ ಗಮನಿಸ್ತಾ ಇದೀನಿ ನೀವು ಯಾಕೆ ಇಷ್ಟು ಮಾಡ್ತಿದೀರಾ ಯಾಕೆ ಹೀಗೆ ಮಾಡ್ತಿದೀರಾ ನಾನು ಹೇಳೋದು ಸ್ವಲ್ಪ ಕೇಳಿ ಯಾಕೆ ಇಷ್ಟು ಸಿಟ್ ಮಾಡ್ತಿದೀರಾ ನೀವು ನನಗೆ ತುಂಬಾ ಟೆನ್ಷನ್ ಆಗುತ್ತೆ ನಾವು ನಾಳೆನೇ ಹೋಗಿ ಡಾಕ್ಟರ್ ಹತ್ರ ಮೀಟ್ ಮಾಡಬೇಕು ಡಾಕ್ಟರ್ ಹತ್ರ ಏನಕ್ಕೆ ಹೋಗಬೇಕು ಯಾಕೆಂದ್ರೆ ನಿಮಗೆ ಯಾವಾಗಲೂ ಸುಸ್ತು ಆಗುತ್ತೆ ನೀವು ನನ್ನ ಚೆನ್ನಾಗಿ ಮಾತಾಡಿಸೋದಿಲ್ಲ ನನಗೆ ಯೋಚನೆ ಆಗುತ್ತೆ ನಿಮ್ಮ ಆರೋಗ್ಯದ ಬಗ್ಗೆ ಇಲ್ಲ ಅದೆಲ್ಲ ಆಗಲ್ಲ ನನಗೆ ಏನು ಆಗಿಲ್ಲ ನಾನು ನಾರ್ಮಲ್ ಆಗಿದ್ದೀನಿ ಇಲ್ಲ ನಾನು ನಿಮ್ಮ ಮಾತು ಕೇಳೋದಿಲ್ಲ ನನ್ನ ಜೊತೆಗೆ ನೀವು ಬರಲೇಬೇಕು ನಾಳೆ ನಾವು ಡಾಕ್ಟರ್ ಹತ್ರ ಹೋಗಲೇಬೇಕು ಅಷ್ಟೇ ನನಗೋಸ್ಕರ ಹೋಗೋಣ ಬಿಡಿ ನಾಳೆ ಒಂದ್ಸರಿ ಹೋಗಿ ತೋರಿಸ್ಕೊಂಡು ಬರೋಣ ಪ್ರಾಮಿಸ್ ಆಗಿ ನೆಕ್ಸ್ಟ್ ರಾತ್ರಿನೂ ಸರಿಯಾಗಿ ನಿದ್ದೆ ಮಾಡೋದಿಲ್ಲ ಎದ್ದು ಎದ್ದು ಬಾತ್ರೂಮ್ ಹೋಗ್ತಿರ್ತಾರೆ ಒಂದಿನ ರಾತ್ರಿ ಎಷ್ಟು ಸತಿ ಹೋಗ್ತಾರೆ ಬೆಳಿಗ್ಗೆ ಹೊತ್ತು ಏನಾದರೂ ಜಾಸ್ತಿ ನಿದ್ರೆ ಬರ್ತಾರ ಹಾಂ ಸರ್ ತುಂಬಾ ನಿದ್ರೆ ಬರ್ತಾ ಇರುತ್ತೆ ಯಾವ ನಮ್ಗೆ ಆಫೀಸಲ್ಲಿ ಏನು ಕೆಲಸ ಮಾಡಕ್ ಆಗ್ತಿಲ್ಲ ಎಲ್ಲ ವರ್ಕ್ ಹಂಗೆ ಪೆಂಡಿಂಗ್ ಇದೆ ಸರ್ ಬಿಪಿ ತೊಂದರೆ ಇಲ್ಲ ನಾರ್ಮಲ್ ಇದೆ ಇವರು ಹೇಳಿದ್ ಕೇಳಿದ್ರೆ ಏನಾದ್ರು ಶುಗರ್ ಜಾಸ್ತಿ ಆಗಿದೆ ಅಂತ ಅನ್ಸುತ್ತೆ ಒಮ್ಮೆ ಚೆಕ್ ಮಾಡಿಸ್ಕೊಂಡು ಬನ್ನಿ ಅದಾದ್ಮೇಲೆ ರಿಪೋರ್ಟ್ ನೋಡ್ಬಿಟ್ಟು ಹೇಳ್ತೀನಿ ಮಾಡಿಸ್ಕೊಂಡು ಬನ್ನಿ ಶುಗರ್ ಒಂಚೂರು ಜಾಸ್ತಿ ಇದೆ ತುಂಬಾ ಜಾಸ್ತಿ ಇದೆ ಸರ್ ತುಂಬಾ ಏನಿಲ್ಲ ಆದ್ರೂ ಟ್ಯಾಬ್ಲೆಟ್ಸ್ ತಗೊಳ್ಬೇಕಾಗ್ತದೆ ನೀವು ಒಬ್ಬರೇ ಬಂದಿದ್ದೀರಾ ನನ್ನ ವೈಫ್ ಹೊರಡೆ ಕೊಟ್ಟಿದ್ದಾರೆ ಹೌದಾ ಅದರ ಜೊತೆಗೆ ಟ್ಯಾಬ್ಲೆಟ್ಸ್ ಜೊತೆಗೆ ನೀವು ನಿಮ್ಮ ಡೈಲಿ ಫುಡ್ ಹ್ಯಾಬಿಟ್ಸ್ ಡೇ ಟು ಡೇ ಆಕ್ಟಿವಿಟೀಸ್ ಸ್ಲೀಪಿಂಗ್ ಹ್ಯಾಬಿಟ್ಸ್ ಎಲ್ಲ ಚೇಂಜ್ ಮಾಡಬೇಕು ಅದಕ್ಕೆ ನಮಗೆ ಇಲ್ಲಿ ಕೌನ್ಸಿಲರ್ ಇದ್ದಾರೆ ಅವ್ರ ಹತ್ರ ಕೇಳಿ ಅವ್ರು ಹೇಳ್ಕೊಡ್ತಾರೆ ಮತ್ತೆ ಈ ಮಾತ್ರೆ ದಿನ ಬೆಳಿಗ್ಗೆ ಒಂದೊಂದು ತಗೊಳ್ಬೇಕು ಊಟಕ್ಕಿಂತ ಮುಂಚೆ ಒಂದು ಅರ್ಧ ಗಂಟೆ ಮುಂಚೆ ತಗೊಳ್ಳಿ
ಇವಾಗ ಒಂದು ತಿಂಗಳಿಗೆ ತಗೊಳ್ಳಿ, ಅದಾದ್ಮೇಲೆ ಬಂದು ತೋರಿಸ್ಕೊಡಿ, ಚೇಂಜ್ ಮಾಡ್ಬೇಕಾದ್ರೆ ಹೇಳ್ತೀನಿ. ನೀವೇನು ಅಭಿಷೇಕ್ ಓಕೆ ಅಭಿಷೇಕ್ ಅವರೇ, ನಿಮ್ಮ ರೂಟೀನ್ ಲೈಫ್ ಬಗ್ಗೆ ಹೇಳ್ತೀರಾ? ಸರ್ ನಾನು ಆಫೀಸ್ ಹೋಗೋದ್ರೆ ಬೆಳಗ್ಗೆ ಬೇಗ ಎದ್ದೇಳ್ತೀನಿ, ಏಳು ಗಂಟೆ ಹತ್ರ ಎದ್ದೇಳ್ತೀನಿ, 8 ಗಂಟೆಗೆ ಆಫೀಸ್ ಹೋದ್ರೆ ಮತ್ತೆ ನಾನು ಸಂಜೆ 4 ಗಂಟೆ 4 ಆಮೇಲೆ ಒಂದು 1.5 hour ಮಲ್ಕೊಳ್ತೀನಿ, ಆಮೇಲೆ ಎದ್ದು ಮತ್ತೆ ಆಫೀಸಲ್ಲಿ ಏನೇನು ಪೆಂಡಿಂಗ್ ಇರುತ್ತೆ ಅದೆಲ್ಲ ಮತ್ತೆ ಆಫೀಸ್ ಹೋಗಿ ಮಾಡಿಕೊಂಡು ಮಧ್ಯಾಹ್ನ ನೈಟ್ ಒಂದು 1/2 hour ಊಟ ಮಾಡ್ಕೊಂಡು ಮತ್ತೆ 1 hour ಟಿ ವಿ ನೋಡ್ತೀನಿ, ಅದ್ರ ಮತ್ತೆ ಅರೌಂಡ್ 12 o'clock ಮಲ್ಕೊಳ್ತೀನಿ, ಅಲ್ಲಿವರೆಗೂ ಆಫೀಸಲ್ಲಿ ಏನೇನು ಪೆಂಡಿಂಗ್ ಇರುತ್ತೆ ಅದನ್ನು ಮಾಡ್ಕೊಂಡು ಮಲ್ಕೊಳ್ತೀನಿ. ಅದೇ ನನ್ನ ಡೈಲಿ ರೂಟೀನ್. ಓಕೆ, ನಿಮ್ಮ ಮನೇಲಿ ಯಾರಿಗಾದರೂ ಡಯಾಬಿಟೀಸ್ ಇತ್ತಾ? ತಂದೆ ಆಗಿತ್ತು. ಸರ್, ನಿಮ್ಮ ಫುಡ್ ಹ್ಯಾಬಿಟ್ಸ್ ಬಗ್ಗೆ ಮತ್ತು ಬೇರೆ ಹ್ಯಾಬಿಟ್ಸ್ ಬಗ್ಗೆ ಏನಾದರೂ ಬೇರೆ ಹ್ಯಾಬಿಟ್ಸ್? ಡಯಾಬಿಟ್ಸ್ ಅಂದರೆ ನಾರ್ಮಲ್ ಡಯಟ್ ತೊಗೊಳ್ತಾ ಇರ್ತೀನಿ, ಆಗಾಗ ಹೊರಗಡೆ ಹೋದಾಗ ಕ್ಯಾಂಟೀನಲ್ಲಿ ತಿನ್ನಲೇಬೇಕಾಗುತ್ತೆ, ಯಾಕಂದರೆ ಆಫೀಸ್ಗೆ ಹೋದಾಗ ಬೆಳಗ್ಗೆ ಮತ್ತೆ ಮಧ್ಯಾಹ್ನ ಕ್ಯಾಂಟೀನಲ್ಲಿ ತಿಂತೀನಿ. ಬೇರೆ ಹ್ಯಾಬಿಟ್ಸ್? ಬೇರೆ ಹ್ಯಾಬಿಟ್ಸ್ ಅಂದರೆ ತುಂಬ ರೇರಾಗಿ ಒಂದು ಸ್ವಲ್ಪ ಆಲ್ಕೋಲ್ ತೊಗೊಳ್ತೀನಿ, ಇಲ್ಲಾಂದ್ರೆ ತುಂಬ ರೇರಾಗಿ ತುಂಬ ಸ್ಟ್ರೆಸ್ ಆದಾಗ ಒಂದೊಂದು ಸಿಗರೇಟ್ಸ್. ಯಾಕೆ ಸುಳ್ಳು ಹೇಳ್ತಿದ್ದೀರಾ? ಸುಮ್ಮನಿರಿ ಸರ್, ದಿನಕ್ಕೆ ಒಂದು ಬಾಟಲ್ ಅಂತೂ ಬೇಕೇ ಬೇಕು, ಮಿನಿಮಮ್ 10 ಸಿಗರೇಟ್ ಆದರೂ ಸೇದೇ ಸೇರ್ತಾರೆ ಇವರು. ಯಾವಾಗಲೇ ಸಿಗ್ತೀನಿ ಹತ್ರ ನನಗೆ. ಸುಮ್ಮನಿರಿ, ನೀವು ಇನ್ನು ಸುಳ್ಳು ಹೇಳ್ಬೇಕಾ? ನೀವು ಸರಿ ಸರಿ ನಮ್ಮ ಕಂಟ್ರೋಲ್ ಅಲ್ಲಿ ಇಲ್ಲ ಅಂತ ಹೇಳಿದ್ರೆ, ಇದು ಶುಗರ್ ಕಂಟ್ರೋಲ್ ಅಲ್ಲಿ ಇಲ್ಲ ಅಂತ ಹೇಳಿದ್ರೆ ನಮ್ಮ ದೇಹದಲ್ಲಿರುವ ಎಲ್ಲಾ ಆರ್ಗನ್ಸ್ ತುಂಬಾ ತೊಂದರೆ ಆಗ್ತದೆ. ಇವಾಗ ಕಣ್ಣಿಗೆ ತೊಂದರೆ ಆಗ್ಬೋದು, ಕಿಡ್ನಿಗೆ ತೊಂದರೆ ಆಗ್ಬೋದು, ಅದೇ ರೀತಿ ಸ್ಟ್ರೋಕ್ ಆಗೋ ಚಾನ್ಸಸ್ ಜಾಸ್ತಿ ಇರ್ತದೆ, ಅದಾದ್ಮೇಲೆ ನಮ್ಗೆ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಎಲ್ಲನೂ ಜಾಸ್ತಿ ಇರ್ತದೆ ನಮ್ಮ ಇದರಿಂದ. ಸರ್, ಅವಾಯ್ಡ್ ಮಾಡೋದು ಹೇಗೆ ಸರ್? ಮತ್ತೆ ಇವಾಗ ನೀವು ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೋಬಹುದು. ಹೆಂಗಂತ ಹೇಳಿದ್ರೆ, ನೀವು ದಿನಕ್ಕೆ ಒಂದು 30 minutes ಒಂದು ರೆಗ್ಯುಲರ್ ಎಕ್ಸಸೈಸ್ ಮಾಡ್ಬೋದು, ಅದಾದ್ಮೇಲೆ ಸ್ಟ್ರೆಸ್ ಕಂಟ್ರೋಲ್ ಮಾಡೋಕ್ಕೆ ನೀವು ಧ್ಯಾನ ಮಾಡ್ಬೋದು, ಯೋಗ ಮಾಡ್ಬೋದು, ಮತ್ತೆ ಇದನ್ನೆಲ್ಲ ಮಾಡಿಕೊಂಡು ನಾವು ಶುಗರ್ ಅನ್ನು ಕಂಟ್ರೋಲ್ ಮಾಡ್ಕೋಬಹುದು. ಅದೇ ರೀತಿ ನಾವು ಫುಡ್ ಹ್ಯಾಬಿಟ್ಸ್ ಅನ್ನು ಚೇಂಜ್ ಮಾಡ್ಕೊಂಡು ಇದನ್ನು ಕಂಟ್ರೋಲ್ ಮಾಡ್ಕೋಬಹುದು. ಹೆಂಗಂತ ಹೇಳಿದ್ರೆ, ನಾವು ತುಂಬಾ ತರಕಾರಿ ಹಣ್ಣುಗಳನ್ನು ತಿನ್ನೋದು, ಇದೆಲ್ಲ ಇದೆಲ್ಲ ಮಾಡಿಕೊಂಡು ಸ್ಮೋಕಿಂಗ್ ಮತ್ತು ಆಲ್ಕೋಹಾಲ್ ಅನ್ನು ಸಂಪೂರ್ಣವಾಗಿ ಬಿಡಬೇಕಾಗ್ತದೆ ನೀವು. ಅವಾಗಾದ್ರೆ ಮಾತ್ರ ನಾವು ಇದನ್ನ ಕಂಟ್ರೋಲ್ ಮಾಡಿಕೊಂಡು ಮುಂದೆ ಇದರಿಂದ ಆಗಬಹುದಂತಹ ಪರಿಣಾಮಗಳನ್ನು ನಾವು ತಡೆಗಟ್ಟಬಹುದು. 2 minutes ಸರಿ, ಈ ರೀತಿ ಎಲ್ಲ ಚೇಂಜ್ ಮಾಡ್ಕೊಂಡು ಲೈಫ್ ಸ್ಟೈಲ್ ನ ಮತ್ತೆ ನೀವು ಡಾಕ್ಟರ್ ಇಲ್ಲಂಗೆ ಫಾಲೋ ಅಪ್ಗೆ ಬಂದು ಅವ್ರು ಹೇಳಿದ ತರ ಮಾತ್ರ ಎಲ್ಲ ತಗೊಂಡ್ರೆ ನಾವು ಕಂಟ್ರೋಲ್ ಅಲ್ಲಿ ಇದ್ರೆ ಇದರಿಂದ ಮುಂದೆ ಆಗೋ ಪರಿಣಾಮಗಳನ್ನ ತಗೊಂಡು ಕಂಟ್ರೋಲ್ ಅಲ್ಲಿ ಇಟ್ಕೋಬೇಕಾಗ್ತದೆ. ಚೇಂಜಸ್ ಮಾಡ್ಕೊತೀನಿ ಗಣಪ, ನನಗೂ ಬೇಕಾದ್ರೆ.